ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾಶಿವರಾತ್ರಿಯ ಹಬ್ಬದ ದಿನ ಕೆಲವು ವಸ್ತುಗಳು ಯಾವ ರೀತಿ ಇವೆ ಅಂದರೆ ಮರೆತರೂ ಸಹ ಇವುಗಳ ಸೇವನೆಯನ್ನು ನೀವು ಮಾಡಲೇಬಾರದು. ಆದರೆ ಇಲ್ಲಿ ಒಂದು ವಸ್ತು ಯಾವ ರೀತಿ ಇದೆ ಅಂದರೆ ಇದನ್ನು ನೀವು ಶಿವರಾತ್ರಿಯ ಹಬ್ಬದ ದಿನ ತಿನ್ನಬೇಕು. ಆಗ ಮಾತ್ರ ನಿಮಗೆ ಈ ವ್ರತದ ಸಂಪೂರ್ಣವಾದ ಫಲ ಕೂಡ ಸಿಗುತ್ತದೆ. ಮಹಾಶಿವರಾತ್ರಿಯ ಹಬ್ಬದ ದಿನ ತುಂಬಾ ಜನರು ಉಪವಾಸದಂತದ ವ್ರತಗಳನ್ನು ಇಡ್ತಾರೆ. ಹಲವಾರು ಜನ ಇಲ್ಲಿ ಸಾತ್ವಿಕ ಭೋಜನ ಅಂದರೆ ಊಟವನ್ನು ಸಹ ಮಾಡ್ತಾರೆ. ಅದೊಳ್ಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ವ್ರತ ಇಡ್ತಾ ಇದ್ದರೆ, ಉಪವಾಸದ ವ್ರತಗಳನ್ನು ಮಾಡ್ತಾ ಇದ್ದರೆ, ಇಲ್ಲಿ ಈ ಒಂದು ವಿಷಯವನ್ನು ನೀವು ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನಿಮ್ಮ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೀವು ನೋಡ್ಕೊಳ್ಬೇಕು. ಇದಕ್ಕಾಗಿ ಇಲ್ಲಿ ನೀವು ಸಂತರೆ ಹಣ್ಣು, ದಾಳಿಂಬೆ ಹಣ್ಣಿನಂಥ ಹಣ್ಣುಗಳನ್ನು ತಿನ್ನಬಹುದಾಗಿದೆ. ಆದರೆ ಮರೆತು ನೀವು ಕಬ್ಬಿಣದ ಹಾಲನ್ನು ಕುಡಿಯಬಾರದು. ಮಹಾಶಿವರಾತ್ರಿಯ ಫಲಹಾರದಲ್ಲಿ ನೀವು ಸೇಬು ಹಣ್ಣು, ಪಪ್ಪಾಳೆ ಹಣ್ಣು, ಸಂತರೆ ಹಣ್ಣಾಗಲಿ, ಬಾಳೆಹಣ್ಣು, ಪಾಯಸದಂಥ ವಸ್ತುಗಳನ್ನು ತಿನ್ನಬಹುದಾಗಿದೆ. ಮರೆತರೂ ಸಹ ಸಾಧಾರಣವಾದ ಉಪ್ಪನ್ನು ಈ ದಿನ ನೀವು ತಿನ್ನಲೇಬಾರದು. ತುಂಬ ಜನರು ಶಿವರಾತ್ರಿಯ ಹಬ್ಬದ ದಿನ ಉಪವಾಸದ ಉಪ್ಪನ್ನು ತಿಂತಾರೆ, ಅಂದರೆ ಕಲ್ಲುಪ್ಪನ್ನು ತಿಂತಾರೆ. ಇದನ್ನು ಸೇವಿಸೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಕೂಡ ಇಲ್ಲ. ಆದರೆ ಬಿಳಿಯದಾಗಿರುವ ಮನೆಯಲ್ಲಿ ನಾರ್ಮಲ್ ಆಗಿ ಅಡುಗೆಗೆ ಬಳಸುವಂಥ ಉಪ್ಪಿನ ಸೇವನೆಯನ್ನು ಈ ದಿನ ಮರೆತರೂ ಸಹ ಮಾಡಬೇಡಿ. ಇಲ್ಲಿ ನೀವು ಆಲೂಗಡ್ಡೆಯನ್ನು ಬಳಸಬಹುದಾಗಿದೆ. ಈ ದಿನ ನೀವು ಮರೆತರೂ ಸಹ ಕಪ್ಪು ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟನ್ನು ತಿನ್ನಬಾರದು. ಯಾಕಂದರೆ ಇದು ಕೂಡ ನಾರ್ಮಲ್ ಆಗಿರೋ ಉಪ್ಪಿನಿಂದನೇ ರೆಡಿಯಾಗಿರುತ್ತೆ. ಮರೆತರೂ ಸಹ ಈ ದಿನ ನೀವು ಅಕ್ಕಿಯಿಂದ ರೆಡಿಯಾದ ಅನ್ನವನ್ನಾಗಲಿ ರೊಟ್ಟಿಯನ್ನಾಗಲಿ ತಿನ್ನಬಾರದು. ಈ ದಿನ ನೀವು ಗೋಧಿಯಿಂದ ರೆಡಿಯಾದ ವಸ್ತುಗಳನ್ನು ತಿನ್ನಬಹುದಾಗಿದೆ. ಆದರೆ ಇವುಗಳಲ್ಲೂ ಸಹ ಉಪ್ಪನ್ನು ಬಳಸಬಾರದು. ಅನ್ನದಿಂದ ರೆಡಿಯಾದ ವಸ್ತುಗಳನ್ನು ತಿನ್ನಬೇಡಿ. ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ಕಾಳಜಿ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ದಿನ ನೀವು ಮೊಸರನ್ನು ತಿನ್ನಬಹುದಾಗಿದೆ. ಈ ದಿನ ನೀವು ನೆಲಗಡಲೆಗಳನ್ನು ಫ್ರೈ ಮಾಡಿಕೊಂಡು ಕೂಡ ತುಪ್ಪದಲ್ಲಿ ತಿನ್ನಬಹುದಾಗಿದೆ. ಈ ದಿನ ನೀವು ಸಿಹಿಯಾದ ವಸ್ತುಗಳನ್ನು ತಿನ್ನಬಹುದು. ಸಾಬೂದಾನೆಗಳಿಂದ ರೆಡಿಯಾದ ಕಿಚಡಿಯಾಗಲಿ, ಪದಾರ್ಥಗಳನ್ನು, ಗಜ್ಜರಿಗಳನ್ನು ತಿನ್ನಬಹುದು. ಈ ದಿನದಲ್ಲಿ ನೀವು ಹುರುಳಿಯಿಂದ ತಯಾರಿಸಿದ ಪದಾರ್ಥಗಳ ಸೇವನೆ ಮಾಡಬಹುದು. ಆದರೆ ಈ ದಿನ ನೀವು ಏಕದಳದಿಂದ ರೆಡಿಯಾದ ತಯಾರಿಸಿದ ಆಹಾರ ಪದಾರ್ಥಗಳನ್ನಾಗಲಿ, ಮನೆಯಲ್ಲಿರುವಂಥ ಉಪ್ಪಿನಿಂದ ತಯಾರಾದ ಪದಾರ್ಥಗಳನ್ನು ತಿನ್ನಲೇಬಾರದು. ಈ ದಿನ ನೀವು ಸಾಧಾರಣವಾದ ಉಪ್ಪಿನ ಬದಲಿಗೆ ಉಪವಾಸದ ಉಪ್ಪು, ಇದನ್ನು ಕಲ್ಲುಪ್ಪು ಅಂತಲೂ ಕರೆಯುತ್ತಾರೆ, ಇದನ್ನು ನೀವು ಬಳಸಬಹುದಾಗಿದೆ. ಆಕಾರದಲ್ಲಿ ಸ್ವಲ್ಪ ದೊಡ್ಡದಾಗಿದ್ದು ಸ್ವಲ್ಪ ಗುಲಾಬಿ ಬಣ್ಣದಲ್ಲಿದ್ದು ನಿಮಗೆ ಕಾಣುತ್ತೆ. ಅಂಗಡಿಯಲ್ಲಿ ಉಪವಾಸದ ಉಪ್ಪು ಕೊಡಿ ಅಂದರೆ ಕೊಡ್ತಾರೆ. ಈ ದಿನ ನೀವು ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಮಾಂಸದ ಪದಾರ್ಥಗಳನ್ನು ಮಧ್ಯಾಹ್ನ ಸೇವನೆ ಮಾಡಬಾರ್ದು. ಇಲ್ಲವಾದರೆ ಈ ವ್ರತದ ಪೂರ್ಣ ಫಲ ನಿಮಗೆ ಸಿಗೋದೇ ಇಲ್ಲ. ಇಲ್ಲಿ ಒಂದು ವಸ್ತು ಎಷ್ಟು ವಿಶೇಷವಾಗಿದೆ ಅಂದರೆ ಇದನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಬೇಕಾಗುತ್ತದೆ. ನಂತರ ಇದನ್ನು ನೀವು ಸಹ ಸೇವಿಸಬೇಕು. ಇದು ಪಂಚಾಮೃತ ಆಗಿದೆ. ಹೌದು ಸ್ನೇಹಿತರೆ, ಮರೆಯದೆ ನೀವು ಶಿವನಿಗೆ ಪಂಚಾಮೃತವನ್ನು ಅರ್ಪಿಸಬೇಕು. ನಂತರ ಪ್ರಸಾದದ ರೂಪದಲ್ಲಿ ಅದನ್ನು ನೀವು ಸೇವಿಸಬೇಕು. ಇನ್ನು ಎರಡನೆಯದಾಗಿರೋ ವಿಷಯ ಏನಿದೆ ಅಂದರೆ ಈ ದಿನ ನೀವು ಸಾತ್ವಿಕ ಭೋಜನಗಳನ್ನು ತಯಾರಿಸಿ ತಿನ್ನಬಹುದಾಗಿದೆ. ಹಣ್ಣು ಹಂಪಲುಗಳನ್ನು ತಿನ್ನುವುದರ ಜೊತೆಗೆ ಬಟಾಟೆಯಿಂದ ರೆಡಿಯಾದ ಹಲ್ವಾಗಳನ್ನು ತಿನ್ನಬಹುದು. ಈ ದಿನ ವಿಶೇಷವಾಗಿ ನೀವು ಶಿವನಿಗೆ ಬಾರೆಹಣ್ಣನ್ನು ಅರ್ಪಿಸಬೇಕು. ನಂತರ ಅದನ್ನು ನೀವು ಸಹ ಸೇವಿಸಬೇಕು. ಅಂದರೆ ಹಣ್ಣು ಹಂಪಲುಗಳನ್ನು ತಿನ್ನುವಾಗ ಇದನ್ನು ಪ್ರಸಾದದ ರೂಪದಲ್ಲಿ ಸೇವಿಸಿ. ಇಲ್ಲಿ ಈ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಳಿ. ಈ ರೀತಿ ಮಾಡಿದಾಗ ಶತ್ರುಗಳು ನಿಮಗೆ ಕಾಟ ಕೊಡೋದಿಲ್ಲ, ಜೀವನದಲ್ಲಿ ನಿಮಗೆ ಯಶಸ್ಸುಗಳು ಕೂಡ ಸಿಗುತ್ತವೆ. ಬಾರೆಹಣ್ಣನ್ನು ನೀವೇನಾದರೂ ಶಿವಲಿಂಗಕ್ಕೆ ಅರ್ಪಿಸಿದ್ರೆ ನಿಮ್ಮ ಶತ್ರುಗಳೆಲ್ಲ ನಾಶ ಆಗ್ತಾರೆ, ಅಥವಾ ಶತ್ರುಗಳಿಗೆ ನಿಮ್ಮ ವಿರುದ್ಧವಾಗಿ ಏನೂ ಸಹ ಮಾಡಲು ಸಾಧ್ಯ ಆಗೋದಿಲ್ಲ. ಶಿವಲಿಂಗದ ಮೇಲೆ ನೀವು ಬಾಳೆಹಣ್ಣನ್ನು ಖಂಡಿತ ಅರ್ಪಿಸಿರಿ. ಗುರುವಾರದ ದಿನ ನೀವು ಬಾಳೆಹಣ್ಣಿನ ಸೇವನೆ ಮಾಡಬೇಡಿ. ಮಹಾಶಿವರಾತ್ರಿಯ ಹಬ್ಬದ ದಿನ ನೀವು ಹಾಲನ್ನು ಸೇವಿಸಬಹುದು. ಆದರೆ ಹಾಗೆ ಸುಮ್ಮನೆ ಹಾಲನ್ನು ಕುಡಿಯಬೇಡಿ. ಅದರಲ್ಲಿ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕುಡಿಯಬಹುದು. ಒಂದು ವೇಳೆ ನೀವು ಸಕ್ಕರೆಯನ್ನು ತಿನ್ನುತ್ತಿಲ್ಲ ಅಂದರೂ ಸಹ ಒಂದೆರಡು ಕಾಳು ಸಕ್ಕರೆ ಕಾಳುಗಳನ್ನು ಅದರಲ್ಲಿ ಹಾಕಿ ಹಾಲನ್ನು ಕುಡಿಯಿರಿ. ಹಾಲನ್ನು ನೇರವಾಗಿ ನೀವು ವ್ರತದ ದಿನಗಳಲ್ಲಾಗಲಿ ಹಬ್ಬದ ದಿನಗಳಲ್ಲಿ ಕುಡಿಯಬಾರದು. ಒಂದು ವೇಳೆ ನೀವು ಸಕ್ಕರೆಯನ್ನು ತಿನ್ನಲಿಲ್ಲ ಅಂದರೂ ಸಹ ಒಂದೆರಡು ಕಾಳು ಹಾಕಿ ನೀವು ಕುಡಿಯಿರಿ. ಈ ರೀತಿಯಾಗಿ ನಿಮ್ಮ ವ್ರತ ಕೂಡ ಪೂರ್ತಿಯಾಗುತ್ತದೆ. ಯಾವಾಗ ನೀವು ಹಣ್ಣುಗಳನ್ನು ತಿಂತಾ ಇರ್ತೀರೋ ಅದರಲ್ಲಿ ತುಳಸಿಯ ಒಂದೆರಡು ಎಲೆಗಳನ್ನು ಹಾಕಿ ತಿನ್ನಿರಿ. ಈ ಮೂಲಕ ನಿಮಗೆ ವ್ರತದ ಪೂರ್ತಿ ಫಲ ಸಿಗುತ್ತದೆ. ಒಂದು ವೇಳೆ ನೀವೇನಾದರೂ ಶಿವನ ನಿಜವಾದ ಭಕ್ತರಾಗಿದ್ದರೆ
ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿರಿ. ಧನ್ಯವಾದಗಳು.